ನರೇಂದ್ರ ಮೋದಿ 2014-19 ಬಿಜೆಪಿ ಇಂಡಿವಿಜುವಲಿ ಮೆಜಾರಿಟಿ ಬಂದಿತ್ತು, ಸರ್ಕಾರ ನಡೆಸಿದ್ರು, ಎನ್ ಡಿ ಎ ಅನಿವಾರ್ಯತೆ ಇರಲಿಲ್ಲ. ಆದರೆ ಈ ಬಾರಿ ಬಿಜೆಪಿಗೆ ಬಹುಮತ ಬರಲಿಲ್ಲ, ಎನ್ ಡಿ ಎಗೆ ಬಹುಮತ ಬಂತು. ಬಿಜೆಪಿ ಎಡವಿದ್ದು ಯೋಗಿನಾಡಲ್ಲಿ, ಅದು ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮುಗ್ಗರಿಸ್ತು, ಸಮಾಜವಾದಿ ಪಕ್ಷ ದೊಡ್ಡ ಗೆಲುವನ್ನು ಸಾಧಿಸ್ತು, ಕಾಂಗ್ರೆಸ್ಗೆ ಒಳ್ಳೆ ಬೂಸ್ಟ್ ಸಿಕ್ತು. ಆದರೆ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷದ 1/2 ಡಜನ್ಗೂ ಹೆಚ್ಚು ಸಂಸದರು ಇದೀಗ ಅನರ್ಹತೆ ಬೀತಿಲಿದ್ದಾರೆ. ಇದು ಟೆಂಪ್ರವರಿ ಬಿಜೆಪಿಗೆ ಖುಷಿ ಕೊಡ್ಬೋದೇನೋ, ಆದರೆ ಅಷ್ಟಕ್ಕೂ 1/2 ಡಜನ್ಗೂ ಹೆಚ್ಚು ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಸಂಸದರು ಅನರ್ಹತೆ ಭೀತಿಯಲ್ಲಿ ಇರೋದು ಯಾಕೆ? ಬದಲಾವಣೆ ಏನಾಗುತ್ತೆ ಉತ್ತರ ಪ್ರದೇಶದಲ್ಲಿ? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಈ ಸ್ಟೋರಿ ಇದೆ, ಕಡೆಯವರೆಗೆ ಈ ಸ್ಟೋರಿ ನೋಡಿ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 400ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವ ಗುರಿ ಹೊಂದಿದ್ದ ಬಿಜೆಪಿ ದೊಡ್ಡ ಆಘಾತವನ್ನು ಅನುಭವಿಸಿದೆ. ಮ್ಯಾಜಿಕ್ ನಂಬರ್ 272 ತಲುಪಲು ಸಾಧ್ಯವಾಗದೆ ತೀವ್ರ ಹಿನ್ನಡೆ ಅನುಭವಿಸಿದೆ. ಆದರೆ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಹಾಗೂ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಸಹಕಾರದಿಂದ ಮೋದಿ ಪ್ರಧಾನಿಯಾಗಿದ್ದಾರೆ. ಮೋದಿ ಅವರೇನೋ ಪ್ರಧಾನಿಯಾಗಿದ್ದಾರೆ, ಆದರೆ ಕಳೆದ 2 ಬಾರಿಯಂತೆ ಈ ಬಾರಿ ಯಾರ ಹಂಗೂ ಇಲ್ಲದೆ ಆಡಳಿತ ನಡೆಸಲು ಸಾಧ್ಯವಿಲ್ಲ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಅದಕ್ಕೆ ಟಿಡಿಪಿ ಹಾಗೂ ಜೆಡಿಯು ಪಕ್ಷಗಳ ಅಭಿಪ್ರಾಯ ಕೇಳಬೇಕಾಗುತ್ತದೆ. ಕಳೆದ ಬಾರಿಯಂತೆ ಈ ಬಾರಿಯ ಚುನಾವಣೆಯಲ್ಲೂ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನ ಗಳಿಸಿದ್ರೆ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರ ನಡೆಸಬಹುದಾಗಿತ್ತು. ಆದರೆ ಯೋಗಿನಾಡಲ್ಲಿ ಈ ಬಾರಿ ಬಿಜೆಪಿ ಗೆದ್ದಿದ್ದು ಕೇವಲ 33 ಸ್ಥಾನಗಳನ್ನು ಮಾತ್ರ. ಅಖಿಲೇಶ್ ಸಿಂಗ್ ಯಾದವ್ ನೇತೃತ್ವದ ಸಮಾಜವಾದಿ ಪಕ್ಷ 37 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಈ ಮೂಲಕ ಯುಪಿಯಲ್ಲಿ ಎಸ್ಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. 37 ಸ್ಥಾನ ಗೆದ್ದು ಸಂತಸದಲ್ಲಿರುವ ಸಮಾಜವಾದಿ ಪಕ್ಷ 1/2 ಡಜನ್ನಷ್ಟು ಸಂಸದರನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ಹೌದು, ಇಂಡಿಯಾ ಬ್ಲಾಕ್ನ 1/2 ಡಜನ್ ಸಂಸದರು ಅಪರಾಧಿಗಳಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಉತ್ತರ ಪ್ರದೇಶದ ಸಂಸದರು ತಪ್ಪಿತಸ್ಥರಾದರೆ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ನೇತೃತ್ವದ ಇಂಡಿಯಾ ಬಣಕ್ಕೆ ಹಿನ್ನಡೆಯಾಗಬಹುದು. ಇಂಡಿಯಾ ಬ್ಲಾಕ್ನ ಕನಿಷ್ಠ 6 ಮಂದಿ ಹೊಸದಾಗಿ ಚುನಾಯಿತರಾದ ಸಂಸದರು ಮತ್ತು ಇನ್ನೂ ಒಬ್ಬರು ಕ್ರಿಮಿನಲ್ ಆರೋಪಗಳನ್ನು ಎದುರಿಸುತ್ತಿದ್ದು ಇದು 2 ವರ್ಷಗಳಿಗಿಂತ ಹೆಚ್ಚು ಜೈಲು ಶಿಕ್ಷೆಗೆ ಗುರಿಯಾಗಬಹುದು. ಒಂದು ವೇಳೆ ಇದೇನಾದರೂ ನಿಜವಾದರೆ ಈ ಸಂಸದರು ಸಂಸತ್ತಿನ ಸದಸ್ಯತ್ವವನ್ನು ಕಳೆದುಕೊಳ್ಳುವ ಅಪಾಯವನ್ನು ಎದುರಿಸಿದ್ದಾರೆ. ಸ್ನೇಹಿತರೆ, ಭಾರತದ ಸಂವಿಧಾನದ ಪ್ರಕಾರ 2 ವರ್ಷ ಶಿಕ್ಷೆ ಅನುಭವಿಸುತ್ತಿರುವವರು ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಒಂದು ವೇಳೆ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿ ಗೆದ್ದ ಅಭ್ಯರ್ಥಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಶಿಕ್ಷೆಯಾದರೆ ಅವರ ಸದಸ್ಯತ್ವ ಕೂಡ ರದ್ದಾಗುತ್ತದೆ. ಇದೇ ನಿಯಮದನ್ವಯ ಈಗ ಉತ್ತರ ಪ್ರದೇಶದ 1/2 ಡಜನ್ಗೂ ಹೆಚ್ಚು ನೂತನ ಸಂಸದರು ಸಂಸದ ಸ್ಥಾನದಿಂದ ಅನರ್ಹರಾಗುವ ಭೀತಿಯಲ್ಲಿದ್ದಾರೆ. ಇದು ಇಂಡಿಯಾ ಮೈತ್ರಿಕೂಟಕ್ಕೆ ದೊಡ್ಡ ಶಾಕ್ ಅಂತ ಹೇಳಬಹುದು. ಕೆಲ ಸಂಸದರು ಈಗಾಗಲೇ ಶಿಕ್ಷೆಗೆ ಗುರಿಯಾಗಿದ್ದು ಇನ್ನೂ ಕೆಲವರು ನ್ಯಾಯಾಲಯ ನೀಡಿರುವ ಶಿಕ್ಷೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ದಾಖಲಿಸಿದ್ದಾರೆ. ಒಂದಿಷ್ಟು ಸಂಸದರ ತೀವ್ರ ಸ್ವರೂಪದ ಪ್ರಕರಣಗಳನ್ನು ಎದುರಿಸುತ್ತಿದ್ದು ಲೋಕಸಭಾ ಸಂಸದ ಸ್ಥಾನವನ್ನು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಹಾಗಾದರೆ ಅನರ್ಹ ಭೀತಿಯಲ್ಲಿರುವ ಸಂಸದರು ಯಾರು, ಅವರ ಮೇಲಿರುವ ಪ್ರಕರಣಗಳೇನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಪ್ರಿಯ ವೀಕ್ಷಕರೇ, ದಕ್ಷಿಣ ಭಾರತದ ರಾಜಕಾರಣಿಗಳಿಗೂ ಹಾಗೂ ಉತ್ತರ ಭಾರತ ರಾಜಕಾರಣಿಗಳಿಗೂ ಭಾರಿ ವ್ಯತ್ಯಾಸ ಇರುತ್ತದೆ. ದಕ್ಷಿಣ ಭಾರತದ ರಾಜಕಾರಣಿಗಳು ಶಿಕ್ಷಣವಂತರು, ಬುದ್ಧಿವಂತರು ಆಗಿರ್ತಾರೆ. ಆದರೆ ಬಿಹಾರ, ಉತ್ತರ ಪ್ರದೇಶದಂತಹ ಉತ್ತರ ಭಾರತದ ರಾಜ್ಯಗಳ ರಾಜಕೀಯ ನಾಯಕರನ್ನ ಗಮನಿಸಿದ್ರೆ 90%ರಷ್ಟು ಮಂದಿ ಕ್ರಿಮಿನಲ್ ಪ್ರಕರಣ ಹಿನ್ನೆಲೆಯವರೇ ಇರ್ತಾರೆ. ಆದರೆ ಕರ್ನಾಟಕ, ಕೇರಳ, ತಮಿಳುನಾಡಿನಂತಹ ರಾಜ್ಯಗಳಲ್ಲಿ ಇಂಥವರ ಸಂಖ್ಯೆ ತುಂಬಾ ಕಡಿಮೆ. ಉತ್ತರ ಪ್ರದೇಶ, ಬಿಹಾರದಂತಹ ರಾಜ್ಯಗಳಲ್ಲಿ ಪಾತಕಿಗಳು ಆರೋಪಿಗಳೇ ಗೆದ್ದು ಬರ್ತಿದ್ದು ದಿನಗಳನ್ನ ನಾವು ನೋಡ್ತಿದ್ದೇವೆ. ಆದ್ರೀಗ ಆ ರಾಜ್ಯಗಳು ಒಂದಷ್ಟು ಸುಧಾರಣೆ ಕಂಡಿದ್ದು ಕ್ರಿಮಿನಲ್ ಹಿನ್ನೆಲೆಯುಳ್ಳ ರಾಜಕಾರಣಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಆದರೂ ಈಗಲೂ ಒಂದಿಷ್ಟು ಆರೋಪಿಗಳು ಜೈಲಿನಲ್ಲಿದ್ದು ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ. ಇದಕ್ಕೆ ಕಾರಣವೇ ಹೆದರಿಕೆ ಹಾಗೂ ಕ್ರಿಮಿನಲ್ ರಾಜಕಾರಣಿಗಳಿಗೆ ಜನ ಬೆಂಬಲಿಸಿರೋದು. ರಾಜಕಾರಣವು ಅಪರಾಧಿಗಳಿಂದ ತುಂಬಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಒಂದಷ್ಟು ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ಶಿಕ್ಷೆಗೊಳಗಾದ ಸದಸ್ಯತ್ವ ರದ್ದತಿಯ ಬಗ್ಗೆ 1951ರ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 8 ಹೇಳುತ್ತದೆ. ಈ ಸೆಕ್ಷನ್ ಪ್ರಕಾರ ಯಾರಾದರೂ ಲೋಕಸಭಾ ಸಂಸದ ಶಾಸಕ 2 ವರ್ಷಕ್ಕಿಂತ ಹೆಚ್ಚು
ನ್ಯಾಯಾಲಯದಿಂದ ಶಿಕ್ಷೆಗೊಳಪಟ್ಟರೆ ಆತನ ಸದಸ್ಯತ್ವ ರದ್ದಾಗುತ್ತದೆ. ಒಂದು ವೇಳೆ ಕೆಳಹಂತದ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಿ ತಡೆಯಾಜ್ಞೆ ತಂದು ರಾಜಕೀಯದಲ್ಲಿ ಮುಂದುವರಿತಾರೆ. ಕೋಲಾರದಲ್ಲಿ ನಡೆದ ರ್ಯಾಲಿ ವೇಳೆ ಮೋದಿ ಉಪನಾಮ ಬಳಕೆ ಮಾಡಿದ ಕಾರಣ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಲಾಗಿತ್ತು. ಈ ಪ್ರಕರಣದಲ್ಲಿ ರಾಹುಲ್ ಸಂಸದ ಸ್ಥಾನವನ್ನು ಕಳೆದುಕೊಂಡಿದ್ರು. ಆದರೆ ಕೆಳಹಂತದ ನ್ಯಾಯಾಲಯದ ತೀರ್ಪಿಗೆ ತಡೆಯಾಜ್ಞೆ ಸಿಕ್ಕ ಕಾರಣ ಕಳೆದುಕೊಳ್ಳಬೇಕಾದ ಸಂಸದ ಸ್ಥಾನ ಮತ್ತೆ ಅವರಿಗೆ ಸಿಕ್ಕಿತ್ತು. ಈ ರೀತಿ ರಾಹುಲ್ ಗಾಂಧಿ ಬಚಾವಾಗಿದ್ರು. ಇನ್ನು ಉತ್ತರ ಪ್ರದೇಶದಲ್ಲೂ ಸುಮಾರು 7 ಸಂಸದರು ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಇಂಡಿಯಾ ಬ್ಲಾಕ್ನ ಕನಿಷ್ಠ 6 ಮಂದಿ ಹೊಸದಾಗಿ ಚುನಾಯಿತರಾದ ಸಂಸದರು ಮತ್ತು ಇನ್ನೂ ಒಬ್ಬರು ಕ್ರಿಮಿನಲ್ ಆರೋಪವನ್ನು ಎದುರಿಸಿದ್ದು ಇದು 2 ವರ್ಷಗಳಿಗಿಂತ ಹೆಚ್ಚು ಜೈಲು ಶಿಕ್ಷೆಗೆ ಗುರಿಯಾಗಬಹುದು. ಗಾಜಿಪುರ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರುವ ಅಫ್ಜಲ್ ಅನ್ಸಾರಿ ಈಗಾಗಲೇ ವಂಚನೆ ಕೃತ್ಯ ಪ್ರಕರಣಗಳಲ್ಲಿ 4 ವರ್ಷಗಳ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಕಳೆದ ತಿಂಗಳು ಅವರ ಶಿಕ್ಷೆಗೆ ಅಲಹಾಬಾದ್ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು. ಇದರಿಂದಾಗಿ ಕೋರ್ಟ್ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಅವಕಾಶ ಮಾಡಿಕೊಟ್ಟಿತ್ತು. ಬೇಸಿಗೆ ರಜೆಯ ನಂತರ ನ್ಯಾಯಾಲಯವು ಪುನರಾರಂಭಗೊಂಡಾಗ ಈ ಪ್ರಕರಣ ವಿಚಾರಣೆಯನ್ನ ಜುಲೈನಲ್ಲಿ ನಿಗದಿಪಡಿಸಿದೆ. ಅಂತಿಮವಾಗಿ ನ್ಯಾಯಾಲಯ ಶಿಕ್ಷೆಯನ್ನ ಎತ್ತಿಡಿದ್ರೆ ಅನ್ಸಾರಿ ಅವರ ತಮ್ಮ ಲೋಕಸಭಾ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಅಜಂಗಢ ಕ್ಷೇತ್ರದಿಂದ ಗೆದ್ದಿರುವ ಧರ್ಮೇಂದ್ರ ಯಾದವ್ ವಿರುದ್ಧವೂ 4 ಪ್ರಕರಣಗಳು ಬಾಕಿ ಉಳಿದಿವೆ. ಅವರು 2 ವರ್ಷಗಳಿಂದ ಹೆಚ್ಚು ಕಾಲ ಶಿಕ್ಷೆಗೊಳಗಾದರೆ ಅವರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಬಾಬು ಸಿಂಗ್ ಕುಶ್ವಾಹ ಅವರು 10 ವರ್ಷಗಳ ರಾಜಕೀಯ ವನವಾಸ ನಂತರ ಔನ್ಪುರ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಮಾಯಾವತಿ ಆಡಳಿತದಲ್ಲಿ ನಡೆದ ಎನ್ಆರ್ಎಚ್ಎಂ ಹಗರಣಕ್ಕೆ ಸಂಬಂಧಿಸಿದ ಹಲವಾರು ಪ್ರಕರಣಗಳನ್ನು ಅವರು ಎದುರಿಸಿದ್ದಾರೆ. ಅವರ ವಿರುದ್ಧ ದಾಖಲಾಗಿರುವ 25 ಪ್ರಕರಣಗಳ ಪೈಕಿ 8 ಪ್ರಕರಣಗಳಲ್ಲಿ ಆರೋಪಗಳನ್ನು ಹೊರಿಸಲಾಗಿದೆ. ಸುಲ್ತಾನ್ಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಮನೇಕಾ ಗಾಂಧಿ ಅವರನ್ನು ಸೋಲಿಸಿರುವ ರಾಮ್ಭುವಾಲ್ ನಿಷಾದ್ ವಿರುದ್ಧ ದರೋಡೆಕೋರ ಕಾಯ್ದೆಯಡಿ ಸೇರಿದಂತೆ 8 ಪ್ರಕರಣಗಳಿವೆ. ಅವರ ಲೋಕಸಭಾ ಸದಸ್ಯತ್ವದ ಮೇಲೆ ಪರಿಣಾಮ ಬೀರಬಹುದಾಗಿದೆ. ಚಂದೌಲಿ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಚಿವ ಮಹೇಂದ್ರನಾಥ್ ಪಾಂಡೆ ಅವರನ್ನು ಸೋಲಿಸಿದ ವೀರೇಂದ್ರ ಸಿಂಗ್ ಅಪರಾಧ ಪ್ರಕರಣಗಳನ್ನು ಎದುರಿಸುತ್ತಿರುವ ಮತ್ತೊಬ್ಬ ಎಸ್ಪಿ ಸಂಸದ. ಸಹರಾನ್ಪುರ ಕ್ಷೇತ್ರದಿಂದ ಗೆದ್ದಿರುವ ಕಾಂಗ್ರೆಸ್ನ ಇಮ್ರಾನ್ ಮಸೂದ್ ವಿರುದ್ಧ 8 ಪ್ರಕರಣಗಳು ದಾಖಲಾಗಿವೆ. ಇಡಿಯಿಂದ ಹಣ ವರ್ಗಾವಣೆ ಸಂಬಂಧಿಸಿದ ಪ್ರಕರಣಗಳು ಸೇರಿವೆ. ಅವರ ವಿರುದ್ಧ 2 ಪ್ರಕರಣಗಳಲ್ಲಿ ಆರೋಪಗಳನ್ನು ಹೊರಿಸಲಾಗಿದೆ. ನಗೀನಾ ಮಿಸ್ಲುಕ್ ಸ್ಥಾನವನ್ನು ಗೆದ್ದಿರುವ ಆಜಾದ್ ಸಮಾಜವಾದಿ ಪಕ್ಷದ 7ನೇ ಅಭ್ಯರ್ಥಿ ಅಂದರೆ 7ನೇ ಸಂಸದ. ಚಂದ್ರಶೇಖರ್ ಆಜಾದ್ ವಿರುದ್ಧ 30 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಯಾವುದಾದರೂ ಒಂದು ಪ್ರಕರಣದಲ್ಲಿ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದರೆ ಅವರ ರಾಜಕೀಯ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾದ ನಂತರ ಹಲವಾರು ರಾಜಕೀಯ ನಾಯಕರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಂಡಿರುವ ಉದಾಹರಣೆಗಳಿವೆ. ಮೊಹಮ್ಮದ್ ಅಜಂ ಖಾನ್ ಅವರ ಪುತ್ರ ಎಸ್ಪಿಯ ಅಬ್ದುಲ್ ಅಜಂ, ಕಬು ತಿವಾರಿ, ವಿಕ್ರಮ್ ಸೈನಿ, ರಾಮ್ ದುಲಾರ್ ಗೋಂಡ್, ಕುಲ್ದೀಪ್ ಸೆಂಗರ್ ಮತ್ತು ಅಶೋಕ್ ಚಂದೇಲ್ ಅವರು ಸದಸ್ಯತ್ವವನ್ನು ಕಳೆದುಕೊಂಡಿದ್ದಾರೆ. ಒಟ್ಟಾರೆ ಈ ಒಂದು ಬೆಳವಣಿಗೆ ಉತ್ತರ ಪ್ರದೇಶದಲ್ಲಿ ಚುನಾವಣೆಯನ್ನು ಗೆದ್ದು ಬೇಕಿರತಕ್ಕಂಥ ಎಸ್ಪಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ಈ ಸಂಸದರು 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೆ ಗುರಿಯಾದರೆ ಪ್ರಕರಣಗಳಲ್ಲಿ ಖಂಡಿತವಾಗಿ ಇವರು ಅನರ್ಹರಾಗ್ತಾರೆ. ಇದು ತಾತ್ಕಾಲಿಕ ಬಿಜೆಪಿಗೆ ಮುನ್ನಡೆಯಾಗಬಹುದು. ಆದರೆ ಉಪಚುನಾವಣೆಯಲ್ಲಿ ಅನರ್ಹತೆಯ ನಂತರ ನಡೆಯುವ ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ನಂತರ ಗೇನ್ ಆಗತ್ತಾ, ಲಾಸ್ ಆಗತ್ತಾ, ಮತ್ತೆ ಎಸ್ಪಿ ಕಾಂಗ್ರೆಸ್ನವ್ರು ಗೆಲ್ತಾರ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತೆ. ಏನೇ ಆಗಲಿ, ಉತ್ತರ ಪ್ರದೇಶದಲ್ಲಿ ಯೋಗಿ ನಾಡಲ್ಲಿ ಯೋಗಿಗೆ ಮೋದಿಗೆ ದೊಡ್ಡ ಹಿನ್ನಡೆ ಆಗಿರತಕ್ಕಂಥದ್ದು ಸುಳ್ಳಲ್ಲ. ಈ ರೀತಿಯ ಅನರ್ಹತೆಯ ನಂತರ ನಡೆಯುವ ಉಪಚುನಾವಣೆ ಗೆದ್ದರೂ ಕೂಡ ಅದು ಬಿಜೆಪಿಗೆ ಒಂದು ರೀತಿಯ ತಾತ್ಕಾಲಿಕ ಮುನ್ನಡೆ ಅಂತ ಹೇಳಬಹುದು. ಯಾಕಂದ್ರೆ ಅತಿ ಹೆಚ್ಚು ಸಂಸದರು ಗೆದ್ದಿರತಕ್ಕಂಥ ಲೆಕ್ಕಾಚಾರದಲ್ಲಿ ಎಸ್ಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನೋಡಿದ್ರಲ್ಲ, ಉತ್ತರ ಪ್ರದೇಶದಲ್ಲಿ ಯಾವೆಲ್ಲ ಕಾರಣಕ್ಕೆ ಸಂಸದರು ಅನರ್ಹತೆ ಬೀತಿಲಿದ್ದಾರೆ ಅಂತ. ಆದರೆ ಇದು ಬಿಜೆಪಿಗೆ ಟೆಂಪ್ರವರಿ ಖುಷಿ ಅಂತ ಹೇಳ್ಬೋದು. ಒಂದು 6-7 ಜನದಲ್ಲಿ ಬೈ ಎಲೆಕ್ಷನ್ ಆದರೆ ಒಂದು 3-4 ಗೆಲ್ಲಬಹುದೇನೋ. ಆದರೆ NDA ಮೈತ್ರಿಕೂಟ ಈಗಾಗಲೇ ಗಟ್ಟಿಯಾಗಿ ಸರ್ಕಾರ ಮಾಡ್ತಿದೆ. ಆದರೆ BJP 248 ಸಂಸದರಿದ್ದಾರಲ್ಲ, ಅದು 272 ಆಗಬೇಕು ಅಂದರೆ 32 ಸಂಸದರು ಬೇಕು. ಇವರು ಎಷ್ಟೇ ಜನ ಅನರ್ಹತೆ ಆದರೂ ಕೂಡ, 7-8 ಜನ ಆದರೂ ಕೂಡ BJPಗೆ ಬಹುಮತ ಸಿಗಲ್ಲ. ಆದರೆ ಸ್ವಲ್ಪ ಅಲ್ಪ ಖುಷಿ ಸಿಗುತ್ತೆ ಅನ್ನೋದು ಮಾತ್ರ ಸತ್ಯ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.